ಬಿಜೆಪಿ ಸರ್ಕಾರ ಟೆಂಡರ್ ವಿಚಾರದಲ್ಲಿ ಲೂಟಿ ಮಾಡ್ತಿದೆ ನೋಡಿ. ನಾನು ನೆನ್ನೆ ಗಮನಿಸಿದೆ ಈಗ ಟೆಂಡರ್ ಈಗ ಅವ್ರ ಪಕ್ಷದವರೇ ಹೇಳ್ತಾರೆ, ಬಿಜೆಪಿಯವರು ಇವ್ರು ಹೇಳೋದಿರಲಿ, ಯಾರು ಗೋಳಿ ಹಟ್ಟಿ ಶೇಖರ್ ಏನು ಹೇಳಿದ್ರು, ಅದು ಎಷ್ಟು 1000 ಕೋಟಿ ಅಕ್ರಮ ಅಂತ ಹೇಳಿದ್ರು ಟೆಂಡರ್ನಲ್ಲಿ. ಬಿಜೆಪಿ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ ಇಲ್ಲಿ. ನಾವು ಹೇಳಿದಾಗ ಈಗ ನೆನ್ನೆ ನೀವು ನೋಡಿದ್ರಿ ವಿಧಾನಸಭೆ ಕಲಾಪದಲ್ಲಿ ಸಿದ್ದರಾಮಯ್ಯನವರು ಈ ಪರ್ಸೆಂಟೇಜ್ ಬಗ್ಗೆ ಮಾತನಾಡಿದಾಗ ಕಾನೂನು ಸಚಿವರು ಏನು ಹೇಳಿದ್ರು, ದಾಖಲೆ ಇಟ್ಟು ಮಾತಾಡಿ. ಈ ಪರ್ಸೆಂಟೇಜ್ ಇದೆಲ್ಲ ಎಲ್ರಿಗೂ ಗೊತ್ತಿರೋ ವಿಚಾರವೇ, ಇವರೇನು ಮಾಡ್ತಾ ಇದ್ದಾರೆ ಅಂತೇಳಿ. ದಾಖಲೆ ಇಡಿದ್ರೆ ಏನು ದಾಖಲೆ ಇಡೋಕ್ಕಾಗತ್ತೆ, ಏನಲ್ಲಿ ವೈಟಲ್ ವೈಟಲ್ ಇದೆಯಾ? ಇದು ನಡೀತಕ್ಕಂಥದ್ದು ಎಲ್ರಿಗೂ ಗೊತ್ತು. ಅವರ ಆತ್ಮಸಾಕ್ಷಿಗೆ ಉತ್ತರ ಕೊಟ್ಕೋಬೇಕು ಇವರು, ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು. ನನ್ನ ಅಭಿಪ್ರಾಯದಲ್ಲಿ ವಿಧಾನಸಭೆ ಕಲಾಪದಲ್ಲಿ ಈ ವಿಷಯ ಚರ್ಚೆ ಮಾಡೋದ್ರಿಂದ ಏನು ಉಪಯೋಗಕ್ಕೆ ಬರಲ್ಲ. ಅದೇನೋ ತೌಡು ಕೊಟ್ಟೋದು, ಇದೆಲ್ಲ ನೆನೆ ಚರ್ಚೆ ಮಾಡ್ಕೊಂಡವರಲ್ವ, ಅಷ್ಟೇ ಆಗೋದು. ಏನು ಸಿಗಲ್ಲ, ಎಣ್ಣೆನೂ ಸಿಗಲ್ಲ, ಅಕ್ಕಿನೂ ಸಿಗಲ್ಲ. ಫ್ರೀಡಮ್ ಆಪಲ್ ಕಲ್ತು ಗಿಡಗಳ ನರ್ಸರಿ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಗಿಡಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇಲ್ಲಿ ಪ್ರಶ್ನೆ, ಇನ್ನು 3 ತಿಂಗಳು ಚುನಾವಣೆ ಇದೆ. ಅಂತಿಮವಾಗಿ ನಮಗೆ ನ್ಯಾಯ ಕೊಡಬೇಕಾದಂಥದ್ದು ಜನತಾ ನ್ಯಾಯಾಲಯ. ಜನತಾ ನ್ಯಾಯಾಲಯದ ಮುಂದೆ ಜನತೆ ಮುಂದೆ ನಾವೇನು ಹೋಗಬೇಕು, ಅಂತಿಮವಾಗಿ ಜನತಾ ನ್ಯಾಯಾಲಯದ ಮುಂದೆ ಇದನ್ನು ಇಡಬೇಕು, ಜನತೆ ತೀರ್ಮಾನ ತಗೋಬೇಕು, ಅಷ್ಟೇ ನನ್ನ ಅಭಿಪ್ರಾಯ. ಇದೆಲ್ಲ ಮಾಡ್ಕೊಂಡಿದ್ದಾರೆ, ಇದು ಇವತ್ತಲ್ಲ, 2008 ಮಾಡ್ಕೊಂಬಂದಿದ್ದಾರೆ. 2008 ನಡೆದಿದೆ ಇದು, ಮಾಮೂಲಿ ಇದು. ಈ BJP ಕಾಂಗ್ರೆಸ್ ಸರ್ಕಾರಗಳು ಬಂದಾಗ ಇದನ್ನು ಮಾಡ್ತಕ್ಕಂಥದ್ರಲ್ಲಿ ಇಬ್ಬರು ಒಬ್ಬರಿಗಿಂತ ಒಬ್ಬರು ಹೆಚ್ಚು, ಒಂದು ನಾನು ಹೆಚ್ಚು ನಾನು ಕಡಿಮೆ ಅಂತಕ್ಕಂಥ ರೀತಿಯಲ್ಲೇ ಮಾಡ್ಕೊಂಡವ್ರೆ. ಅದಕ್ಕೆ ಹೇಳಿದ್ದು, ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದ್ರಿಂದ ದಾಖಲೆಗಳು ಇಡೋಕ್ಕಾಗಲ್ಲ. ಕೆಲವು ಬಾರಿ ಇಟ್ಟಿದ್ದೇವೆ ನಾವು ದಾಖಲೆಗಳು. ನಾನು ಹಿಂದೆ ಭಾಳ ಒಂದು ಈ ಹೋರಾಟದಲ್ಲಿ ಹಲವಾರು ಬಾರಿ ಹಿಂದಿನ BJP ಸರ್ಕಾರದ ವಿರುದ್ಧ ದಾಖಲೆಗಳು ಇಟ್ಟೆ. ನಾನು ದಾಖಲೆ ಇಟ್ಟು ಕಾಂಗ್ರೆಸ್ನವ್ರು ಅನುಕೂಲ ಮಾಡ್ಕೊಂಡ್ರು, ಅದಕ್ಕೆ ಅದೆಲ್ಲ ಬಿಟ್ಟುಬಿಟ್ಟಿದ್ದೀನಿ. ಈಗ ಜನಗಳ ಮುಂದೆ ಪಂಚರತ್ನ ಕಾರ್ಯಕ್ರಮಗಳ ಮುಖಾಂತರ ಜನಗಳ ಬದುಕನ್ನು ಸರಿಪಡಿಸ್ಕೊಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಹೊರಟಿದ್ದೇನೆ. ಇವರು ಆರೋಪ ಮಾಡ್ತಿರೋದು ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತೀರಾ? ಈಗ ಎರಡರಲ್ಲಿ ಏನು ಸಂಶಯವೇ ಇಲ್ಲ. ಇವರೇನು ಕಡಿಮೆ ಇದೇನು ಪಾಪ ಹೇಳೋರಲ್ಲ, ನಮ್ಮ ಅಧ್ಯಕ್ಷರು ಕಾಂಗ್ರೆಸ್ ಅಧ್ಯಕ್ಷರು ಭ್ರಷ್ಟಾಚಾರ ನಿಲ್ಲಿಸ್ಲಿಕ್ಕೆ ಭ್ರಷ್ಟರಹಿತ ಸರ್ಕಾರ ತರೋದಕ್ಕೆ ಕಾಂಗ್ರೆಸ್ಗೆ ಮತ ಕೊಡಿ ಅಂತ ಕೇಳಿ ನೆನ್ನೆ ನೋಡಿದೆ ಪತ್ರಿಕೆಯಲ್ಲಿ. ಇದು ನೀವೇನು ಹೇಳಿದ್ರಲ್ಲ ಈಗ ಭೂತದ ಬಾಯಲ್ಲಿ ಭಗವದ್ಗೀತೆ ಆ ರೀತಿ ಆಗಿದೆ. ಫ್ರೀಡಮ್ ಆಪಲ್ ಕಲ್ತು ಗಿಡಗಳ ನರ್ಸರಿ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಗಿಡಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.